ನಮಸ್ಕಾರ ವೀಕ್ಷಕರೇ. ಶಾರದ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲಾ ವಯೋಮಾನದವರಿಗೆ ಕಾಣುವಂತಹ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬೆನ್ನು ನೋವು. ಸೊ ಏನು ಈ ಬೆನ್ನು ನೋವು ಅಂತ ಹೇಳುವಂತಹ ಒಂದು ವಿಷಯದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕೆ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅಮೃತಾ ಟಿಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಸಾಮಾನ್ಯವಾಗಿ ಬೆನ್ನು ನೋವು ಎಲ್ಲಾ ವಯೋಮಾನದವರಲ್ಲಿ ಕಾಣುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆ ಬೆನ್ನು ನೋವು ಹೇಳುವಂತದ್ದು ದೊಡ್ಡ ಸಮಸ್ಯೆನಾ ಅಂತ ಹೇಳ್ಬೋದು? ಬೆನ್ನು ನೋವು ಅನ್ನೋದಕ್ಕಿಂತನೂ ಸೊಂಟ ನೋವು ಅಂತ ಹೇಳಿ ಹೇಳ್ತೀವಿ ನಾವು. ಸೊಂಟ ನೋವು ಎಲ್ಲರೂ ಹೇಳುದನ್ನ ನೀವು ಕೇಳಿರ್ಬಹುದು. ಸಮಸ್ಯೆ ದೊಡ್ಡದಾಗಿರ್ಲಿಕ್ಕೂ ಸಾಕು, ಸಣ್ಣದಾಗಿರ್ಲಿಕ್ಕೂ ಸಾಕು. ಸೊ ಹೇಗೆ ಅಂತ ಹೇಳಿದ್ರೆ, ಕೆಲವೊಂದ್ ಸರ್ತಿ ಸೊಂಟ ನೋವು ತುಂಬಾ ಸಣ್ಣ ಸಮಸ್ಯೆ ಅಂತ ಅನ್ಸತ್ತೆ, ಬಟ್ ದೊಡ್ಡ ಸಮಸ್ಯೆಯಿಂದ ಸಹ ಸೊಂಟ ನೋವು ಬರುತ್ತೆ. ಹಾಗಾಗಿ ಲೋ ಬ್ಯಾಕ್ ಏಕ್ ಅಥವಾ ಲೋ ಬ್ಯಾಕ್ ಪೇನ್ ಅಂತ ಹೇಳುದು ಒಂದು ದೊಡ್ಡ ಸಮಸ್ಯೆ. ಹೌದು. ಎಸ್, ಈ ಒಂದು ನೋವು ಕಾಣಲಿಕ್ಕೆ ಕಾರಣ ಏನು ಅಂತ ಹೇಳ್ಬೋದು? ಕಾರಣಗಳು ತುಂಬಾ ಇದೆ. ಹೇಳಿದ್ರೆ ಈಗ ಲೋ ಬ್ಯಾಕ್ ಅಂತ ಹೇಳಿದ್ರೆ ಕೆಳ ಪಾರ್ಟ್ ಅಂದ್ರೆ ಒಂದು ಸೊಂಟದ ಕೆಳಗಿನ ಭಾಗ, ಅಥವಾ ನಾವೆಂತ ಹೇಳ್ತೇವೆ ಅಂತ ಹೇಳಿದ್ರೆ ಸೊಂಟದ ಭಾಗ ಅಂತ ಹೇಳ್ತೇವೆ. ಸೊಂಟದ ಭಾಗದಲ್ಲಿ ಬರುದು ಮೂಳೆ ಬರ್ತದೆ, ಮಾಂಸ ಬರುತ್ತೆ, ಲಿಗಮೆಂಟ್ಸ್ ಅಂತ ಹೇಳ್ತೀವಿ ಲಿಗಮೆಂಟ್ಸ್ ಬರುತ್ತೆ, ಮತ್ತೆ ಟೆಂಡಾನ್ಸ್ ಅಂತ ಹೇಳ್ತೀವಿ ಅದು ಬರುತ್ತೆ, ಮತ್ತೆ ಸೊಂಟ ಭಾಗದಿಂದ ಬರುವ ಕೆಲವು ನರಗಳು ಬರ್ತದೆ ಅದು ಬರುತ್ತೆ. ಪ್ಲಸ್ ಎಂತ ಆಗ್ತದೆ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಇರುವ ಯಾವುದೇ ಆರ್ಗನ್ಸ್, ಅಂದ್ರೆ ಈಗ ಲೇಡೀಸ್ ಅಲ್ಲಿ ಹೇಳುದಾದ್ರೆ ಯುಟ್ರಸ್ ಮತ್ತೆ ಓವರಿ, ಜನರಲಿ ಜೆಂಟ್ಸ್ ಅಲ್ಲಿ ಲೇಡೀಸ್ ಅಲ್ಲಿ ಇಬ್ಬರಲ್ಲೂ ಹೇಳುದಾದ್ರೆ ಬ್ಲಾಡರ್, ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಈ ಇದಿಷ್ಟು ಪಾರ್ಟ್ ಅಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಸೊಂಟ ನೋವು ಬರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಯುಟ್ರೈನ್ ಪಾರ್ಟ್ ಅಂತ ಹೇಳಿದೆ ನಾನು, ಈಗ ಪೀರಿಯಡ್ಸ್ ಆಗುವಾಗ ಕೆಲವೊಬ್ರು ಸೊಂಟ ನೋವು ಬರುತ್ತೆ ಅಂತ ಹೇಳ್ತಾರೆ, ಕೇಳಿರ್ಬೋದು. ಸೊ ಅದು ಒಂದು ಲಕ್ಷಣ ಕಾರಣ, ಅಂದ್ರೆ ಪೀರಿಯಡ್ಸ್ ಆಗೋದು ಒಂದು ಕಾರಣ ಸೊಂಟ ನೋವು ಬರುತ್ತೆ. ಕೆಲವೊಂದ್ಸರ್ತಿ ಓವರಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸೊಂಟ ನೋವು ಬರುತ್ತೆ, ಯೂರಿನರಿ ಬ್ಲಾಡರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಸೊಂಟ ನೋವು ಬರುತ್ತೆ, ಮತ್ತೆ ಈ ಫ್ರಾಕ್ಚರ್ ಈಗ ಬೀಳ್ತಾರೆ ಬಿದ್ದು ಬ್ಯಾಕಿನ ಫ್ರಾಕ್ಚರ್ ಆದ್ರೆ ಸೊಂಟ ನೋವು ಬರುತ್ತೆ. ಎಷ್ಟು ಸಣ್ಣ ಕಾರಣಗಳು ಅಂದ್ರೆ ಒಂದು ಹೆವಿ ವೆಯ್ಟ್ ಲಿಫ್ಟ್ ಮಾಡುದು, ಅಥವಾ ತುಂಬಾ ವಾಕ್ ಮಾಡುದು, ಅಥವಾ ತುಂಬಾ ಕೆಲಸ ಮಾಡುದು, ಇಂಥ ಸಣ್ಣ ಕಾರಣಗಳು ಇರ್ಬೋದು. ಅಥವಾ ದೊಡ್ಡ ಕಾರಣಗಳಾದಂತ ಕ್ಯಾನ್ಸರ್ ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಈ ಎಲ್ಲಾ ಕಾರಣಗಳು ಅಂದ್ರೆ ಒಂದು ಸಣ್ಣ ಕಾರಣದಿಂದ ಸ್ಟಾರ್ಟ್ ಆಗಿ ದೊಡ್ಡ ಕಾರಣಗಳವರೆಗೂ ಸೊಂಟ ನೋವು ಬರುತ್ತೆ. ಸೊ ಸೊಂಟ ನೋವು ಇದರಿಂದನೇ ಬರುತ್ತೆ ಅದರಿಂದನೇ ಬರುತ್ತೆ ಅಂತ ಹೇಳಲಿಕ್ಕಾಗುದಿಲ್ಲ. ಪ್ರತಿಯೊಂದು ಮನುಷ್ಯನಿಗೂ ಬೇರೆ ಬೇರೆ ಕಾರಣಗಳಿಂದ ಸೊಂಟ ನೋವು ಬಂದಿರ್ಬೋದು. ಕೆಲವೊಬ್ಬರಿಗೆ ತುಂಬಾ ಕೆಲಸ ಮಾಡಿ ಸೊಂಟ ನೋವು ಬಂದಿರ್ಬೋದು, ಕೆಲವೊಬ್ಬರಿಗೆ ಯಾವುದೋ ಒಂದು ಡಿಸೀಸ್ ಇಂದಾಗಿ ಸೊಂಟ ನೋವು ಬಂದಿರ್ಬೋದು. ಎಸ್, ಈಗ ನಮ್ಮ ಬೆನ್ನು ಮೂಳೆ ಅಥವಾ ಸೊಂಟದಲ್ಲಿ ಕ್ರ್ಯಾಕ್ ಬಂದ್ರೆ ಯಾವ ತರ ನೋವು ಆಗುವಂತದ್ದು? ಕ್ರ್ಯಾಕ್ ಬಂದ್ರೆ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ದಟ್ ಸಿಂಪಲ್. ಈಗ ನೀವು ಹೇಳಿದ ಕ್ರ್ಯಾಕ್ ಬರುದು ಅಂತಂದ್ರೆ ಅದು ಸಿಂಪಲ್ ಅಲ್ಲ. ಕ್ರ್ಯಾಕ್ ಬಂದ್ರೆ ಅಂದ್ರೆ ನಾವು ಹೇರ್ ಲೈನ್ ಫ್ರಾಕ್ಚರ್ ಅಂತ ಹೇಳಿ ಹೇಳ್ತೀವಿ, ಅದು ಸೊಂಟ ನೋವು ಅಂತಂದ್ರೆ ನಿಮ್ಗೆ ಸೊಂಟ ಲಿಫ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಅದು ತುಂಬಾ ಸಿವಿಯರ್ ಟೈಪ್ ಆಫ್ ಬೆಡ್ ರೆಸ್ಟ್ ಬೇಕು. ಹೌದೌದು. ಅಂಡ್ ಅದರ ಟ್ರೀಟ್ಮೆಂಟ್ ಎಲ್ಲದು ಸಹ ಬೇರೆನೆ ಆಗಿರುತ್ತೆ. ಇನ್ನು ಜೀವನ ಶೈಲಿಯಿಂದ ಈ ಒಂದು ಸೊಂಟ ನೋವು ಬರುವಂತದ್ದು? ಹಾ ಹೌದು, ಜೀವನ ಶೈಲಿಯಿಂದ ಸೊಂಟ ನೋವು ಬರುತ್ತೆ. ಈಗ ನೋಡಿ, ಲೇಡೀಸ್ ಅಲ್ಲಿ ಹೈ ಹೀಲ್ಸ್ ಹಾಕುದು ಫ್ಯಾಷನ್ ಆಗಿದೆ. ಎಷ್ಟು ಒಂದು 3 ಇಂಚು 5 ಇಂಚರವರೆಗೆ ಹೀಲ್ಸ್ ಅನ್ನ ಹಾಕ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬ್ಯಾಕ್, ಈಗ ನಮ್ಮ ಈ ಸ್ಪೈನ್ ಏನಿದೆ ಅಲ್ಲ, ಅದರ ಕರ್ವೇಚರ್ಸ್ ಚೇಂಜ್ ಆಗಿ ಬಿಡುತ್ತೆ, ಆಯ್ತಾ, ಅದರಿಂದಾಗಿ ಸೊಂಟ ನೋವು ಬರುತ್ತೆ. ಮತ್ತೆ ಕುತ್ಕೊಳ್ಳುದು, ಈಗ ನಾವು ಎಲ್ಲಿ ಹೋದ್ರೂ ಕೂರ್ತೀವಿ, ಒಂದೊಂದು ಕಡೆ ಒಂದೊಂದ್ ತರದ ಚೇರ್ಸ್ ಇರುತ್ತೆ, ಅದಕ್ಕೆ ತಕ್ಕಾಗಿ ನಾವು ಕುತ್ಕೊಳ್ತಾ ಹೋಗ್ತೀವಿ, ಚೇರ್ಗೆ ಅಡ್ಜಸ್ಟ್ ಆಗಿ ಕುತ್ಕೊಳ್ತೀವಿ. ಈಗ ಫ್ಯಾಷನಬಲ್ ಚೇರ್ಸ್ ಬರುತ್ತೆ, ನಮ್ಗೆ ಏನು ಅಂದ್ರೆ ಔಟ್ ಲುಕ್ ಇಸ್ ಮೋರ್ ಇಂಪಾರ್ಟೆಂಟ್, ಹೊರಗಿನ ಇದು ಹೇಗೆ ಕಾಣ್ತದೆ ಅನ್ನೋದು ಇಂಪಾರ್ಟೆಂಟ್. ಸೊ ನಾವು ಕಂಫರ್ಟ್, ನಮ್ಮ ಸ್ಪೈನಿಗೆ ಕಂಫರ್ಟ್ ಗಿಂತ ಜಾಸ್ತಿ ಫ್ಯಾಷನ್ಗೆ ವ್ಯಾಲ್ಯೂ, ಎಸ್ ಫ್ಯಾಷನ್ಗೆ ವ್ಯಾಲ್ಯೂ ಕೊಡ್ತೇವೆ. ಹಾಗೆ ನಾವು ಆ ಚೇರಿಗೆ ಅನುಗುಣವಾಗಿ ನಾವು ಕೂರ್ತಾ ಹೋಗ್ತೀವಿ, ಆಗ ಸಹ ಬ್ಯಾಕ್ ಪೇನ್ ಬರುತ್ತೆ. ಮತ್ತೆ ಆಲ್ಮೋಸ್ಟ್ ಎಲ್ಲರದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತ್ಕೊಂಡೇ ಕೆಲಸ ಮಾಡೋದು, ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಜನ. ಈಗ ಪ್ರತಿಯೊಂದು ಕೆಲಸಕ್ಕೂ ಕಂಪ್ಯೂಟರ್ ನ ಯೂಸ್ ಮಾಡ್ತಾರೆ. ಸೊ ಕಂಪ್ಯೂಟರ್ ನ ಯೂಸ್ ಮಾಡುವ ಕೂತ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಸ್ವಲ್ಪ ಬೆಂಡ್ ಆಗಿ ಕೂರ್ತಾರೆ, ಸ್ವಲ್ಪ ಸ್ಟ್ರೈಟ್ ಆಗಿ ಕೂರ್ತಾರೆ, ಓರೆ ಕೂರ್ತಾರೆ, ಕೂತ್ಕೊಳ್ಳುವ ರೀತಿಯು ಸ್ವಲ್ಪ ಸರಿ ಇರುವುದಿಲ್ಲ, ಅದರಿಂದ ಸಹ ಬರುತ್ತೆ. ಮತ್ತೆ ಇದಿಲ್ಲ, ಎಕ್ಸಸೈಸಸ್ ಇಲ್ಲ, ಯಾಕೆ ಎಲ್ಲರೂ ಬಿಸಿ. ಸೊ ಯಾರಿಗೂ ಯೋಗ ಆಗ್ಲಿ ಎಕ್ಸಸೈಸ್ ಆಗ್ಲಿ ಮಾಡುವಷ್ಟು ಟೈಮ್ ಇಲ್ಲ. ಸೊ ಲೈಫ್ ಸ್ಟೈಲ್ ಒಂದು ಕಾರಣ. ಇನ್ನು ಲೈಫ್ ಸ್ಟೈಲ್ ಅಲ್ಲಿ ನೀವು ಹೇಳ್ಬೇಕಾದ್ರೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಬೆನ್ನು ನೋವು ಬರ್ತದೆ ಅಂತ ಹೇಳಿ. ಇನ್ನು ಟೀಚರ್ಸ್ ಗಳೆಲ್ಲ ನಿಂತ್ಕೊಂಡೇ ಪಾಠ ಮಾಡ್ತಾರೆ 2-3 ಗಂಟೆಗಳ ಕಾಲ, ಅವರಿಗೆ ಯಾವ ತರ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಇದ್ರು ಸಹ ನಮ್ಮ ಇದಕ್ಕೆ ಸ್ಪೈನಿಗೆ ತುಂಬಾ ಪ್ರೆಷರ್ ಬೀಳುತ್ತೆ, ಆಗ ಸಹ
ಬೆನ್ನು ನೋವು ಸೊಂಟ ನೋವು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕೆ ಟೀಚರ್ಸ್ನವರು ಏನು ಅಂತ ಹೇಳಿದ್ರೆ ಆದಷ್ಟು ಹೀಲ್ಸ್ ಅನ್ನ ಹಾಕೊಂಡು ಹೋಗ್ಬಾರ್ದು. ಹೌದು, ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಅವ್ರು 1 hour 2 hour ಎಲ್ಲ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ, ಅದರಲ್ಲಿ ಅವ್ರು ಹೀಲ್ಸ್ ಹಾಕಿ ಮಾಡಿದ್ರೆ ಆ ಪ್ಯಾಟರ್ನ್ ನಮ್ಮ ಸ್ಪೈನಿನ ಶೇಪೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಜೆಂಟ್ಸ್ ವ್ಯಾಲೆಟ್ ದಪ್ಪ ಇರುತ್ತೆ, ಅದರಲ್ಲಿ ಕಾರ್ಡ್ಸ್ ಇರುತ್ತೆ, ಮತ್ತೆ ತುಂಬಾ ಇದರ ಕಾರ್ಡ್ಗಳು ಇರುತ್ತೆ ಅಂತ. ನಮ್ಮ ಎಟಿಎಂ ಕಾರ್ಡ್ ಅಂತೂ ಬಿಡಿ, ವಿಸಿಟಿಂಗ್ ಕಾರ್ಡ್ಸ್ಗಳು ತುಂಬಾ ಇರುತ್ತೆ, ಪ್ಲಸ್ ಮನಿ, ಅದನ್ನೆಲ್ಲ ಇಟ್ಟು ಅವರು ಇದರಲ್ಲಿ ಪಾಕೆಟ್ ಅಲ್ಲಿ ಇಡ್ತಾರೆ. ಆಗ ಕೂರುವ ರೀತಿ ವ್ಯತ್ಯಾಸ ಆಗುತ್ತೆ, ಒಂದು ಹೀಗೆ ಕೊಟ್ಟರೆ ಒಂದು ಮೇಲೆ ಆಗುತ್ತೆ. ಸೊ ಅದರಿಂದಾಗಿ ತುಂಬಾ ಜನರಿಗೆ ಬ್ಯಾಕ್ ಪೇನ್ ಬರುತ್ತೆ. ಕಾರಣ ಹುಡುಕ್ಲಿಕ್ಕೆ ಹೋದ್ರೆ ಇದು ತುಂಬಾ ಸಿಲ್ಲಿ. ಇದು ಈಗ ಬೈಕ್ ಅಲ್ಲಿ ಹೋಗ್ತಾರೆ, ಕಾರ್ ಅಲ್ಲಿ ಹೋಗ್ತಾರೆ, ಆಫೀಸ್ ಅಲ್ಲಿ ಕೂರ್ತಾರೆ, ಎಲ್ಲ ಟೈಮಲ್ಲೂ ವ್ಯಾಲೆಟ್ ಅಲ್ಲೇ ಇರುತ್ತೆ. ಸೊ ಆದಷ್ಟು ನಾನು ಹೇಳೋದು ಎಂತ ಅಂತಂದ್ರೆ, ಎಲ್ಲಿವರೆಗೆ ಸಾಧ್ಯನೋ ಅಲ್ಲಿವರೆಗೆ ವ್ಯಾಲೆಟ್ ಅನ್ನ ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ, ಅಥವಾ ಇಫ್ ಅಟ್ ಆಲ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ವ್ಯಾಲೆಟಿನ ಸೈಜ್ ಅನ್ನ ಸಣ್ಣದ್ ಮಾಡಿ, ದಪ್ಪ ಇರುತ್ತೆ ವ್ಯಾಲೆಟ್, ಅದೆಲ್ಲ ಬೇಡದೆಲ್ಲ ತುಂಬಿಸಿಕೊಂಡು ದಪ್ಪ ಆಗಿರುತ್ತೆ ವ್ಯಾಲೆಟ್. ಸೊ ಅದನ್ನ ಬಿಟ್ಟು ಸ್ವಲ್ಪ ಥಿನ್ ಮಾಡ್ಕೊಳ್ಳೋದು, ಮತ್ತೆ ಅವಾಯ್ಡ್ ಮಾಡ್ಲಿಕ್ಕಾದ್ರೆ ಬೆಟರ್. ಆದ್ರೆ ಸಾಧ್ಯ ಆದ್ರೆ ವಾಲೆಟ್ ಅನ್ ತೆಗ್ದು ಆಚೆ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅನ್ಸುತ್ತೆ. ಇದು ಕೆಲವೊಂದು ಲೈಫ್ ಸ್ಟೈಲ್ ನಾನು ಹೇಳಿದ್ದು. ಇನ್ನು ಸಾಮಾನ್ಯವಾಗಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಬೆನ್ನು ಬರುವಂತದ್ರಲ್ಲಿ ವ್ಯತ್ಯಾಸ ಯಾವ ರೀತಿ ಇದೆ? ಮಹಿಳೆಯರಿಗೆ ಪುರುಷರಿಗೆ ಸೊಂಟ ನೋವು ಬರೋದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ, ಕಾರಣಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಹೇಳಿದ್ರೆ ಈಗ ನಾನು ಆಗ ಹೇಳಿದ ಹಾಗೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ರೆ ಮಹಿಳೆಯರಿಗೆ ಸೊಂಟ ನೋವು ಬರುತ್ತೆ. ಬಿಳಿ ಮುಟ್ಟು ಅಂತ ಹೇಳ್ತೀವಿ, ಅಂದ್ರೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಅದಾಗುವಾಗ ಲೇಡೀಸ್ ಅಲ್ಲಿ ಸೊಂಟ ನೋವು ಬರುತ್ತೆ. ಹೌದೌದು, ಸೊಂಟ ನೋವು ಬರುತ್ತೆ. ಮತ್ತೆ ಆಗ ಹೇಳಿದಾಗೆ ಓವರಿಗಳಲ್ಲಿ ಪ್ರಾಬ್ಲಮ್ ಇದ್ರೆ, ಅಂಡಕೋಶ ಅಂತ ಹೇಳಿ ಹೇಳ್ತೀವಿ, ಅದರಲ್ಲಿ ಪ್ರಾಬ್ಲಮ್ ಇದ್ರೆ ಸೊಂಟ ನೋವು ಬರುತ್ತೆ. ಜೆಂಟ್ಸ್ ಅಲ್ಲಿ ಈ ಆರ್ಗನ್ಸ್ ಇರುವುದಿಲ್ಲ, ಹಾಗಾಗಿ ಆದ್ರೆ ಜೆಂಟ್ಸ್ ಅಲ್ಲಿ ಎಂತ ಆಗುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ, ಅವರದ್ದು ಕೆಲಸ ಸ್ವಲ್ಪ ಹಾರ್ಡ್ ಕೆಲಸಗಳು ಜಾಸ್ತಿ ಇರೋ ಅವರಿಗೆ ಅದರಿಂದ ಬರುತ್ತೆ. ಮತ್ತೆ ಮೇನ್ ಆಗಿ ಇನ್ನೊಂದು ಸೊಂಟ ನೋವಿಗೆ ಕಾಮನ್ ಆಗಿ ಕಾಣುವ ಕಾರಣ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್, ಅಂದ್ರೆ ಲಾಂಗ್ ಟರ್ಮ್ ಕಾನ್ಸ್ಟಿಪೇಷನ್ ಇದ್ರೆ ಸಹ ಬರುತ್ತೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಆದ್ರೆ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವೀಗ ಸಾಮಾನ್ಯವಾಗಿ ಕಾರಣವನ್ನ ತಿಳ್ಕೊಂಡ್ವಿ, ಇನ್ನು ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಯಾವ ರೀತಿಯ ಕಾರಣಗಳು ಈ ಒಂದು ಸೊಂಟ ನೋವಿಗಿದೆ ಅಂತ ಹೇಳುವುದು? ನಾವು ಆಯುರ್ವೇದದ ಪ್ರಕಾರ ಹೇಳುದಾದ್ರೆ ನೋವು ಯಾವುದೇ ನೋವು ಇದ್ರೂ ನಾವು ವಾತ ರೋಗ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ವಾತ ಅಂತ ಹೇಳಿ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಆದ್ರೆ ಸೊಂಟ ನೋವಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳುದಾದ್ರೆ ಪಕ್ವಾಶಯಗತ ವಾತ ಅಂತ ಹೇಳಿದ್ರೆ, ಎಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದ್ರೆ, ನಾವೀಗ ಊಟ ಮಾಡಿರ್ತೀವಿ, ಮತ್ತೆ ಹಸಿವಾಗ್ಲಿ ಆಗದೆ ಇರಲಿ, ಒಂದ್ ಗಂಟೆ ಆಯ್ತು ಮತ್ತೆ ಊಟ ಮಾಡ್ತೀವಿ, ಸಂಜೆ ಈವ್ನಿಂಗ್ ಸ್ನಾಕ್ಸ್ ಮತ್ತೆ ಊಟ ಮಾಡ್ತೀವಿ. ನಾವು ಟೈಮ್ ನೋಡಿ ಊಟ ಮಾಡ್ತೀವಿ, ಹಸಿವಾಗ್ತದಾ ಇಲ್ವಾ ಅಂತೇಳಿ ನೋಡುದಿಲ್ಲ, ಹೌದು ಅದನ್ನ ಮಾಡ್ತೀವಿ. ಆಗ ಏನಾಗುತ್ತೆ ಅಂತಂದ್ರೆ ವಾತ ದುಷ್ಟಿ ಆಗ್ತದೆ ಅಂತ ಹೇಳಿ ಹೇಳ್ತೇವೆ. ಆಗ ಆ ವಾತ ಸೊಂಟ ನೋವನ್ನ ಮಾಡುತ್ತೆ. ಹಾ, ಮತ್ತೆ ನಾನು ಮೊದ್ಲೇ ಹೇಳಿದೆ ಕಾನ್ಸ್ಟಿಪೇಷನ್ ಅಂತ ಹೇಳಿ, ಅದರಲ್ಲಿ ಆಯುರ್ವೇದದಲ್ಲಿ ಸಹ ಹೇಳಿದ್ದಾರೆ. ಅಂದ್ರೆ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಸರಿಯಾಗಿ ದಿನ ಟಾಯ್ಲೆಟ್ ಆಗದೆ ಇದ್ರೆ. ಮತ್ತೆ ಈಗ ಇನ್ನೊಂದು ವಿಷಯ ಹೇಳುದಾದ್ರೆ, ಮೊದ್ಲೆಲ್ಲ ಇಂಡಿಯನ್ ಟಾಯ್ಲೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು, ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಕೂರ್ತಾ ಇದ್ರು. ಆಗ ಏನಾಗ್ತಾ ಇತ್ತು ಅಂದ್ರೆ ಕ್ಲೀನ್ ಆಗಿ ಹೋಗ್ತಾ ಇತ್ತು ಟಾಯ್ಲೆಟ್. ಈಗ ಹಾಗಲ್ಲ, ಈಗ ಎಲ್ಲರಿಗೆ ಕಮೋಡ್, ಈವನ್ ಸಣ್ಣ ಮಕ್ಕಳಿಗೆ ಸಹ ಕಮೋಡ್. ಆಗ ಟೋಟಲ್ ಇವ್ಯಾಕ್ಯುಯೇಷನ್ ಆಗುದಿಲ್ಲ, ಹೊರಗಡೆ ಹೋಗುದಿಲ್ಲ ಟಾಯ್ಲೆಟ್. ಆಗ ಸಹ ಅದೇನ್ ಮಾಡುತ್ತೆ ಅಂತಂದ್ರೆ, ಆ ತರ ಕಲೆಕ್ಟ್ ಆಗಿರೋ ಫೀಸಿಸ್ ಅಥವಾ ಏನ್ ಹೇಳ್ತೀವಿ ಸ್ಟೂಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಪ್ರೆಷರ್ ಉಂಟು ಮಾಡುತ್ತೆ, ಅದರಿಂದಾಗಿ ಸೊಂಟ ನೋವು ಬರುತ್ತೆ. ಹೌದು, ಸ್ಟ್ರೆಸ್ ಇಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಕೇಳುವಾಗ, ಸ್ಟ್ರೆಸ್ ಇಂದ ಹೇಗೆ ಸೊಂಟ ನೋವು ಬರುತ್ತೆ ಅಂತ ಅನ್ಸುತ್ತಲ್ವಾ? ಸೊ ಸ್ಟ್ರೆಸ್ ಈಗ ನಮ್ಮ ಪಾರ್ಟ್ ಆಫ್ ಲೈಫ್ ಆಗಿ ಹೋಗಿದೆ. ಸ್ಟ್ರೆಸ್ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮನುಷ್ಯ ಸ್ಟ್ರೆಸ್ ಅಲ್ಲಿ ಇದ್ದಾನೆ ಅಂತ ಹೇಳಿದ ಕೂಡಲೇ ಅವನ ಎಲ್ಲ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಫುಡ್ ಪ್ಯಾಟರ್ನ್ ಇರ್ಬೋದು, ಅವನ್ ಸ್ವಲ್ಪ ಫುಡ್ಡಿನ ಬಗ್ಗೆ ಜಾಸ್ತಿ ಇದ್ ಮಾಡೋದಿಲ್ಲ. ನೆಕ್ಸ್ಟ್ ಬರೋದು ಸ್ಲೀಪಿಂಗ್ ಪ್ಯಾಟರ್ನ್. ತುಂಬಾ ಸ್ಟ್ರೆಸ್ ಅಲ್ಲಿ ಇರುವ ಮನುಷ್ಯ ಸರಿಯಾಗಿ ನಿದ್ರೆ ಮಾಡೋದಿಲ್ಲ. ಸೊ ಸರಿಯಾಗಿ ಯಾವಾಗ ನಿದ್ರೆ ಮಾಡೋದಿಲ್ವೋ ಆಗ ಹಾಸಿಗೆಯಲ್ಲಿ ಆಚೆ ಈಚೆ ಹೊಡಿಸ್ತಾ ಇರ್ತಾನೆ, ಮಗುಚ್ತಾ ಇರ್ತಾನೆ. ಆಗ ಎಂತಾಗತ್ತೆ ಅಂದ್ರೆ ಬ್ಯಾಕಿಗೆ ಸ್ಟ್ರೈನ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಸ್ಟ್ರೆಸ್ ಇರುವವರಿಗೆ ಮಸಲ್ ಸ್ಪ್ಯಾಸಮ್ ಇರುತ್ತೆ, ಮಸಲ್ ಗಟ್ಟಿ ಇರುತ್ತೆ. ಸೊ ಅದರಿಂದಾಗಿ ಸಹ ಸೊಂಟ ನೋವು ಬರುತ್ತೆ. ಸ್ಟ್ರೆಸ್ ಡೈರೆಕ್ಟ್ ಆಗಿ ಅಲ್ಲದ್ರೂ ಸಹ ಇಂಡೈರೆಕ್ಟ್ಲಿ ಸೊಂಟ ನೋವಿಗೆ ಕಾರಣ ಆಗಿರುತ್ತೆ.
ಎಸ್, ಈಗ ನೀವು ಹೇಳಿದ್ರೆ ನಿದ್ದೆ ಕರೆಕ್ಟ್ ಆಗಿ ಬರೋದಿಲ್ಲ ಸ್ಟ್ರೆಸ್ ಇದ್ರೆ ಅಂತ ಹೇಳುವಂತದ್ದು. ಇನ್ ಕೆಲವೊಂದು ಬೆಡ್ ಗಳು ಏನು ಇದೆ, ಬೆಡ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಹಳೆ ಕಾಲದಲ್ಲಿ ಹೇಗೆ ನೋವು ಬರ್ತದೆ? ಹಳೆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಕಂಬಳಿ ಹಾಕಿ ಮಲಗ್ತಾ ಇದ್ರು. ಕಂಬಳಿ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಒಂದ್ ಸ್ವಲ್ಪ ಶಾರ್ಪ್ ಇರ್ತಿತ್ತು, ಚುಚ್ತದೆ ಸ್ವಲ್ಪ, ಅದು ಒಂದು ಲೆಕ್ಕದಲ್ಲಿ ಹೇಳಿದ್ರೆ ಆಕ್ಯುಪ್ರೆಷರ್ ತರ ಆಕ್ಟ್ ಆಗತ್ತೆ. ಈಗಿನ ಕಾಲದಲ್ಲಿ ತುಂಬಾ ಸಾಫ್ಟ್ ಬೆಡ್. ಆ ಸಾಫ್ಟ್ ಬೆಡ್ ಹೇಗೆ ಅಂದ್ರೆ ನಾವು ಹೇಗೆ ಮಲಗ್ತೇವೆ ಹಾಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಮಲಗುವಾಗ ಸರಿಯಾಗಿ ಪೊಸಿಷನ್ ಇಟ್ಟು ಮಲಗದೆ ಇದ್ರೆ ನಾವು ಯಾವ ಪೊಸಿಷನ್ ಅಲ್ಲಿ ಮಲಗ್ತೇವೋ ಬೆಡ್ ಸಹ ಅದೇ ಪೊಸಿಷನ್ ಅಲ್ಲಿ ಇರುತ್ತೆ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಈಗ ಸ್ಟ್ರೇಟ್ ಆಗಿ ಮಲಗಿದ್ರೆ ನಮ್ಮ ಸ್ಪೈನಿಗೆ ತುಂಬಾ ರೆಸ್ಟ್ ಸಿಗುತ್ತೆ, ಬಟ್ ಸ್ಟ್ರೇಟ್ ಆಗಿ ಮಲಗುವವರು ತುಂಬಾ ಕಡಿಮೆ. ಹೇಗ್ ಹೇಗೋ ಮಲಗಿರ್ತಾರೆ. ಆ ಬೆಡ್ ಅಲ್ಲಿ ಮಲಗುವ ಪೊಸಿಷನ್, ಚೇರ್ ಅಲ್ಲಿ ಕೂರುವ ರೀತಿ, ನಾವು ಎಲ್ಲಿ ನಾರ್ಮಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ, ಕೂತ್ಕೊಳ್ಳುವ ರೀತಿ, ಮಲಗುವ ರೀತಿ ಸೊಂಟ ನೋವಿಗೆ ತುಂಬಾ ಇಂಪಾರ್ಟೆಂಟ್. ಸೊಂಟ ನೋವಿಗೆ ಇಂಪಾರ್ಟೆಂಟ್ ಅನ್ನೋದ್ರಗಿಂತ ಸೊಂಟ ನೋವು ಬರ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಆದ ಕಾರಣ ಅಂತ ಹೇಳಿ ಹೇಳ್ಬೋದು. ಹಾಗಾದ್ರೆ ಮೊದಲಿನ ಕಾಲದಲ್ಲಿ ಎಲ್ಲ ಬರೀ ನೆಲಕ್ಕೆ ಒಂದು ಹಾಸಿ ಮಲಗ್ತಾ ಇದ್ದು, ಸೊ ಅವರಲ್ಲಿ ಸೊಂಟ ನೋವು ಕಡಿಮೆ ಇತ್ತು. ಈಗ ಅದೇ ಲೈಫ್ ಸ್ಟೈಲ್ ನಾವು ಹೇಳಿದ್ವಿ, ಸೊ ಲೈಫ್ ಸ್ಟೈಲ್ ಚೇಂಜ್ ಆದ ಹಾಗೆ ನಾವು ಮಾಡರ್ನೇಟೆಡ್ ಬೆಡ್ಡನ್ನೆಲ್ಲ ಯೂಸ್ ಮಾಡ್ತೇವೆ, ಸೊ ಅದಕ್ಕೊಂದು ಕಾರಣ ಅಂತ ಹೇಳಬಹುದು ಅಂತ ಹೇಳುವಂತದ್ದು. ಎಸ್, ಇನ್ನು ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಬ್ಯಾಕ್ ಪೇನಿಗೆ ಕಾರಣ? ಆಹಾರ ಪದ್ಧತಿ ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕಾರಣ ಆಗುದಿಲ್ಲ. ಈಗ ಫುಡ್ ತಗೊಳ್ಳೋದ್ರಿಂದ ಹೇಗಪ್ಪ ಸೊಂಟ ನೋವು ಬರುತ್ತೆ ಅಂತ ಹೇಳಿ ಕೇಳ್ಬೋದು. ಆಹಾರ ಪದ್ಧತಿ ಡೈರೆಕ್ಟ್ ಆಗಿ ಯಾವುದೇ ರೀತಿಯಿಂದ ಸೊಂಟ ನೋವನ್ನ ಮಾಡುದಿಲ್ಲ, ಬಟ್ ಆಹಾರ ಪದ್ಧತಿಯಿಂದ ಆಗಿ, ನಾನು ಆಯುರ್ವೇದದ ಪ್ರಕಾರ ಹೇಳುವುದಾದ್ರೆ ವಿಶಿಯೇಟ್ ಆದ ದೋಷಗಳು ಅಂದ್ರೆ ಇಂಬ್ಯಾಲೆನ್ಸ್ ಆದ ವಾತ ಪಿತ್ತ ಕಫ. ನಿಮಗೆ ಗೊತ್ತಿರ್ಬೋದು ಆಯುರ್ವೇದದಲ್ಲಿ ನಾವು ಮೂರು ದೋಷಗಳಿದೆ ಅಂತ ಹೇಳಿ ಬಿಲೀವ್ ಮಾಡ್ತೀವಿ, ವಾತ ಪಿತ್ತ ಕಫ ಅಂತ ಹೇಳಿ. ಮತ್ತೆ ನಾನು ಮೊದಲೇ ಹೇಳಿದಾಗೆ ನೋವಿಗೆ ಮೇನ್ ರೀಸನ್ ವಾತ ಅಂತ ಹೇಳಿ ಹೇಳಿದೆ. ಸೊ ಈ ಆಹಾರದಿಂದಾಗಿ ಎಂತ ಆಗತ್ತೆ ಅಂತ ಹೇಳಿದ್ರೆ, ಫೈಬರ್ ಕಡಿಮೆ ಇರುವ ಆಹಾರ ಅಂದ್ರೆ ರಫೇಜ್ ಕಡಿಮೆ ಇರುವ ಆಹಾರಗಳು ಅಂದ್ರೆ ಆಲ್ಮೋಸ್ಟ್ ಈ ಫಾಸ್ಟ್ ಫುಡ್ ಮತ್ತೆ ತುಂಬಾ ನಾನ್ ವೆಜ್ ಫ್ರೈಡ್ ಐಟಮ್ಸ್ ಇದೆಲ್ಲ ತಕೊಳ್ಳುವಾಗ ಸೊಂಟ ನೋವು ಬರುತ್ತೆ ಅಂತ ಕೇಳ್ಬೇಡಿ. ಇದೆಲ್ಲ ತಕೊಳ್ಳುವಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಈ ಇದು ಒಂದು ದಿನ ಕಾನ್ಸ್ಟಿಪೇಷನ್ ಆದ್ರೆ, ಎರಡು ದಿನ ಕಾನ್ಸ್ಟಿಪೇಷನ್ ಆದ್ರೆ ಈ ತರ ಸೊಂಟ ನೋವು ಬರುದಿಲ್ಲ. ಕ್ರಮೇಣವಾಗಿ ರೆಗ್ಯುಲರ್ ಆಗಿ ನಾವು ಇದನ್ನೇ ಮಾಡ್ತಾ ಹೋದಾಗ ಈ ಕಂಟಿನ್ಯೂಸ್ ಆಗಿ ಬರುವ ಕಾನ್ಸ್ಟಿಪೇಷನ್ ಸೊಂಟ ನೋವನ್ನ ಕಾಸ್ ಮಾಡುವಂತದ್ದು ಅಂತ. ಎಸ್, ನೀವು ಈಗಾಗಲೇ ಹೇಳಿದ್ರಿ ಆಯುರ್ವೇದದಲ್ಲಿ ಇರುವಂತಹ ಲಕ್ಷಣ, ಆಯುರ್ವೇದದಲ್ಲಿ ಕಾರಣಗಳು ಅಂತ ಹೇಳುವಂತದ್ದು. ಈ ಇದು ಸೊಂಟ ನೋವಿಗೆ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ಹೇಳಬಹುದು? ಈಗ ಚಿಕಿತ್ಸೆ ಅಂತ ಹೇಳೋದಾದ್ರೆ ಈ ಎಲ್ಲ ಸೊಂಟ ನಮಗೆ ಒಂದೇ ತರ ಚಿಕಿತ್ಸೆ ಇರೋದಿಲ್ಲ, ಕಾರಣಗಳನ್ನು ಅನುಸರಿಸಿ ಬೇರೆ ಬೇರೆ ಚಿಕಿತ್ಸೆ ಇರುತ್ತೆ. ಈಗ ಯುಟ್ರಸ್ ಪ್ರಾಬ್ಲಮ್ ಇಂದ ಅಂದ್ರೆ, ನಾನು ಗರ್ಭಕೋಶದ ಪ್ರಾಬ್ಲಮ್ ಇಂದ ಬರೋದಾದ್ರೆ ಅದು ಬೇರೆ ತರದ ಟ್ರೀಟ್ಮೆಂಟ್. ಬರೀ ಈಗ ನಮ್ಮ ಸೊಂಟಕ್ಕೆ ಅಂದ್ರೆ ಮೂಳೆಗಾಗ್ಲಿ ಮಾಂಸಕ್ಕೆ ಲಿಗಮೆಂಟ್ಸ್ ಮತ್ತೆ ಟೆಂಡನ್ಸ್ ಅಂತ ಹೇಳಿದೆ ಮತ್ತೆ ನರಗಳು, ಅಲ್ಲಿ ಇದು ಸೊಂಟದಿಂದ ತುಂಬಾ ನರಗಳು ಹೊರಗೆ ಬರುತ್ತೆ. ಸೊ ಇಷ್ಟು ಇದರಿಂದ ಯಾವ್ದಾದ್ರು ಸೊಂಟ ನೋವು ಬರ್ತಾ ಇದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಳಿದ್ದಾರೆ. ಬೇರೆ ಬೇರೆ ಚಿಕಿತ್ಸೆಯನ್ನ ನಾವು ಮಾಡ್ತೇವೆ, ಬಸ್ತಿ ಅಥವಾ ಬಸ್ತಿ ಅಥವಾ ಎನಿಮಾ ಅಂತ ಹೇಳಿ ಹೇಳ್ತೇವೆ, ಅದು ಮೇನ್ ಚಿಕಿತ್ಸೆ. ನೀವು ಯಾರನ್ನೇ ಕೇಳಿದ್ರು ಬಸ್ತಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದು. ಆದ್ರೆ ನಾವು ಸ್ಕಿನ್ ಡಿಸೀಸ್ ಬಂದ್ರೂ ಬಸ್ತಿ ಮಾಡ್ತೇವೆ, ಇದು ಸೊಂಟ ನೋವು ಬಂದ್ರೂ ವಸ್ತಿ ಮಾಡ್ತೇವೆ, ಅಥವಾ ಬೇರೆ ಯಾವುದೇ ತುಂಬಾ ಕಾಯಿಲೆಗಳಿಗೆ ವಸ್ತಿ ಅಂತ ಹೇಳಿ ಮಾಡ್ತೇವೆ. ಆದ್ರೆ ಎಲ್ಲದಕ್ಕೆ ಮೆಡಿಸಿನ್ ಸೇಮ್ ಇರುವುದಿಲ್ಲ. ಸೊಂಟ ನೋವು ಬಂದ್ರೆ ಕಾಂಬಿನೇಷನ್ ಆಫ್ ಮೆಡಿಸಿನ್ಸ್ ಬೇರೆ ಇರುತ್ತೆ, ಬೇರೆ ಡಿಸೀಸ್ಗೆ ಬೇರೆ ಇರುತ್ತೆ, ಪರ್ಟಿಕ್ಯುಲರ್ ಆಗಿರುವಂತಹ ಕಾರಣಗಳಿಗೋಸ್ಕರ. ಹೌದು, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಜಸ್ ಬರುತ್ತೆ ಅದರಲ್ಲಿ. ಈಗ ಆಯುರ್ವೇದ ಅಂದ್ಕೂಡ್ಲೆ ಪಂಚಕರ್ಮ ಅಂತ ಹೇಳ್ತಾರೆ, ಪಂಚಕರ್ಮ ಅಂತ ಅಂದ್ಕೂಡ್ಲೆ ಮಸಾಜ್ ಅಂತ ಹೇಳ್ತಾರೆ, ಪಂಚಕರ್ಮ ಅಂದ್ಕೂಡ್ಲೆ ಮಸಾಜ್ ಅಲ್ಲ. ಈ ಸೊಂಟ ನೋವಿನಲ್ಲಿ ಎಸ್ಪೆಷಲಿ ಬೇರೆ ಬೇರೆ ತರದ, ಈಗ ಪತ್ರಪಿಂಡ ಸ್ವೇದ ಇರ್ಬೋದು, ಷಷ್ಠಿಕ ಶಾಲಿ ಪಿಂಡ ಸ್ವೇದ ಅಂತ ಹೇಳಿ ಮಾಡ್ತೇವೆ, ಮತ್ತೆ ಸೊಂಟಕ್ಕೆ ಸ್ಪೆಷಲ್ ಆಗಿ ಒಂದು ಕಟಿವಸ್ತಿ ಅಂತ ಹೇಳಿ ಮಾಡ್ತಾರೆ. ಸೊ ಅದು ಸೊಂಟ ನೋವಿಗೆ ಅಂದ್ರೆ, ಸೊಂಟ ನೋವಿಗೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಈ ಸೊಂಟದ ಭಾಗದಲ್ಲಿ ಬಂದು ಪ್ರಾಬ್ಲಮ್ ಇದ್ದು ಬರುವ ಸೊಂಟ ನೋವಿಗೆ ಮಾತ್ರ ಈ ಚಿಕಿತ್ಸೆಗಳು ಅನ್ವಯಿಸುತ್ತೆ. ಬೇರೆ ಈಗ ಹೊಟ್ಟೆಯಲ್ಲಿರುವ ಆರ್ಗನ್ಸ್ ಇಂದಾಗಿ ಬಂದಿದ್ದು ಅಥವಾ ಬೇರೆ ಕಾರಣಗಳಿಂದ ಫ್ರಾಕ್ಚರ್ ಆಗಿ ಬಂದಿದ್ದು, ಕ್ಯಾನ್ಸರ್ ಆಗಿ ಬಂದದ್ದು ಅಥವಾ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಸ್ಪೈನ್ ಅಂತ ಹೇಳ್ತೀವಿ, ಇದೆಲ್ಲ ಬಂದ ಸೊಂಟ ನೋವಿಗೆ ಇದ್ಯಾವುದು ಸಹ ಉಪಯೋಗ ಆಗುದಿಲ್ಲ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದ್ರೆ ಇದಕ್ಕೂ ಮುನ್ನ ಒಂದು ಪುಟ ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲುಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಸೊಂಟ ನೋವು ಮತ್ತು ಬೆನ್ನು ನೋವು ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ವಿ. ಈ ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಏನಿದು ಆಕ್ಚುಲಿ? ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ, ಎಲ್ಲರೂ MRI ಹಿಡ್ಕೊಂಡು ಬರ್ತಾರೆ, ನಮ್ಮಲ್ಲಿ ಸಹ ಬರ್ತಾರೆ ತುಂಬಾ ಜನ. ಈ ಡಿಸ್ಕ್ ಹರ್ನಿಯೇಷನ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ಬಲ್ಜ್, ಇದು ಕಾಮನ್ ಆಗಿ ಒಂದು ಕೇಳುವ
ಸಮಸ್ಯೆ. ಮೇನ್ ಆಗಿ ಸೊಂಟ ನೋವು ಅಂತ ಹೇಳಿ ಆಸ್ಪತ್ರೆಗೆ ಬರುವವರು ಈ ಡಿಸ್ಕಿನ ಪ್ರಾಬ್ಲಮ್ ಅಂತ ಹೇಳಿಯೇ ಬರುದು. ಸೊ ಡಿಸ್ಕಿನ ಪ್ರಾಬ್ಲಮ್ ಅಂತ ಬಂದಾಗ ಅವರಿಗೆ ಕೆಮ್ಮಿದ್ರೆ ಸಹ ಸೊಂಟ ನೋವು ಬರುತ್ತೆ. ಸೊಂಟ ಬಂದ ಈ ಸೊಂಟದಲ್ಲಿ ಶುರುವಾದ ನೋವು ಕಾಲ್ ತನಕ ಬರುತ್ತೆ, ಮತ್ತೆ ಒಂಥರ ಇರುವೆ ಹರಿದ ಸೆನ್ಸೇಷನ್ ಆಗುತ್ತೆ. ಅಂದ್ರೆ ಎಂತ ಪಿಜಿನ್ ಬರ್ಪುನ ಲೆಕ್ಕ ಹಾಕೊಂಡು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇದು ಎಂತ ಕಾಲು ಎತ್ಲಿಕ್ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ. ಕೆಲವೊಂದ್ಸರ್ತಿ ಅದರ ಸಿವಿಯರಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅವ್ರ ಹಾಸಿಗೆಯಿಂದ ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ, ಲೋವರ್ ಪಾರ್ಟಿಗೆ ಬಲ ಇಲ್ಲದ ಹಾಗೆ ಆಗತ್ತೆ. ಅಂದ್ರೆ ತುಂಬಾ ಜನರಿಗೆ ಈ ಸಮಸ್ಯೆ ಇದೆ. ಈ ಡಿಸ್ಕ್ ಪ್ರಾಬ್ಲಮ್ ಮೇನ್ ಆಗಿ ಬರುದು ಬೈಕ್ ರೈಡರ್ಸ್, ಅವರು ಸಡನ್ ಬ್ರೇಕ್ ಹಾಕುದು. ಈಗಂತೂ ರಸ್ತೆಗಳು ಸರಿ ಇಲ್ಲದೆ ಇರೋ ಕಾರಣ ಸಡನ್ ಬ್ರೇಕ್ ಹಾಕುದು ಅಥವಾ ಗುಂಡಿ ಇರುತ್ತೆ ಅದರಲ್ಲಿ ಇದಾಗೋದು. ಮತ್ತೆ ಡ್ಯಾನ್ಸರ್ಸ್ ಇಂಥವರಿಗೆಲ್ಲ ಜಾಸ್ತಿಯಾಗಿ ಈ ಡಿಸ್ಕಿನ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಕಾರಣ ಲಕ್ಷಣಗಳನ್ನು ನಾನು ಹೇಳಿದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಇದೆ. ಇನ್ನು ಸಾಮಾನ್ಯವಾಗಿ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ, ಇಗ್ನೋರ್ ಮಾಡೋದು ಪರವಾಗಿಲ್ಲ, ಇದು ಚಿಕ್ಕ ಸಮಸ್ಯೆ ಏನಾಗುತ್ತಿಲ್ಲ ಅಂತ ಹೇಳಿ. ಈ ಸಣ್ಣ ಸಮಸ್ಯೆ ಸೊಂಟ ನೋವು ಅಂತ ಹೇಳೋದು ಕಾಮನ್ ಆಗಿ ಎಲ್ಲರಿಗೆ ಬಂದಿರುತ್ತೆ. ಕೆಲವೊಬ್ರು ಸ್ಪ್ರೇ ಹಾಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಹಾ ಕಡಿಮೆ ಆಯ್ತು ಅಂತ ಹೇಳಿ ಹೇಳ್ತಾರೆ. ಕೆಲವೊಬ್ರು ಎಂತ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಹೊತ್ತೊಂದು 10 minutes ರೆಸ್ಟ್ ತಕೊಳ್ತಾರೆ, ಹಾ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಈ ಸಣ್ಣ ಸಮಸ್ಯೆ ಯಾವಾಗ ದೊಡ್ಡದಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಸಣ್ಣದ್ರಲ್ಲಿ ಇರುವಾಗ ನಾವ್ ಯಾವಾಗ ಡಾಕ್ಟರ್ ನೋಡ್ತೀವೋ ಅದು ಸಣ್ಣ ಸಮಸ್ಯೆ ಆಗಿದ್ರೆ ಅವ್ರು ನಿಮಗೆ ಹೇಳ್ತಾರೆ, ಇಲ್ಲ ಇದು ದೊಡ್ಡ ಸಮಸ್ಯೆ ಅಲ್ಲ, ನೀವು ಮುಂದುವರಿಬಹುದು ಅಥವಾ ಒಂದು ಕ್ಯಾಲ್ಸಿಯಂ ಮಾತ್ರೆ ತಕೊಳ್ಳಿ ಸರಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಸಣ್ಣ ಸಮಸ್ಯೆನೋ ದೊಡ್ಡ ಸಮಸ್ಯೆನೋ ಅಂತ ಗೊತ್ತಾಗುದೆ ಡಾಕ್ಟರ್ ಹತ್ರ ಹೋದಾಗ. ಹೀಗ್ ನಿರ್ಲಕ್ಷ್ಯ ಮಾಡಿ ನಾವು ಮನೇಲೆ ರೆಸ್ಟ್ ತಕೊಂಡು ಸ್ಪ್ರೇ ಹಾಕೊಂಡು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಪೇನ್ ಕಿಲ್ಲರ್ ಏನಾದ್ರೂ ತಕೊಂಡ್ ಕೂಡಲೇ ಸೊಲ್ಯೂಷನ್ ಆಗುದಿಲ್ಲ. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಾಗೆ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸಿವಿಯರಿಟಿ ಜಾಸ್ತಿ ಆಗತ್ತೋ ಟ್ರೀಟ್ಮೆಂಟ್ ಕಷ್ಟ ಆಗ್ತಾ ಹೋಗುತ್ತೆ. ಎಸ್. ಇನ್ನು ಯೋಗ ಮಾಡುದಾದ್ರೆ ಯಾವ ತರ, ಅಂದ್ರೆ ಮೆನ್ನು ಕಡಿಮೆ ಮಾಡ್ಲಿಕ್ಕೆ ಯೋಗ ಮಾಡುವಂತ ಯೋಗ ಎಲ್ಲಾ ಯೋಗ ಕೂಡ ಮಾಡಬಹುದು? ಇಲ್ಲ 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 ಇಲ್ಲ. ಯೋಗ ಅಂತ ಹೇಳೋದು ಒಂದು ಒಳ್ಳೆಯ ಇದೆ. ಅಂದ್ರೆ ಯೋಗ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಸೊಂಟ ನೋವಿನಲ್ಲಿ ರಿಲ್ಯಾಕ್ಸೇಷನ್ ಸಹ ಸಿಗುತ್ತೆ, ತುಂಬಾ ರಿಲ್ಯಾಕ್ಸ್ ಆಗ್ತಾರೆ. ಹಾಗಂತ ಹೇಳಿ ಒಂದೇ ಡಾಕ್ಟರ್ ಅಥವಾ ಯೋಗ ಥೆರಪಿಸ್ಟ್ ಅಂತ ಹೇಳಿ ಇರ್ತಾರೆ, ಅವರ ಇದು ಅವರನ್ನ ಗೈಡ್ಲೈನ್ಸ್ ಇಲ್ಲದೆ ಯಾವ ಯೋಗವನ್ನು ಮಾಡಬಾರ್ದು. ಈಗ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಭುಜಂಗಾಸನ, ಸೂರ್ಯ ನಮಸ್ಕಾರ, ಮತ್ತೆ ಶಲಭಾಸನ, ಪವನ ಮುಕ್ತಾಸನ, ಇದೆಲ್ಲ ಆಸನಗಳು ಹೆಲ್ಪ್ ಆಗತ್ತೆ. ಹಾಗಂತ ಹೇಳಿ ಎಲ್ಲ ಸೊಂಟ ನೋವಿಗೂ ಇದನ್ನ ಮಾಡ್ಬೇಕಾ? ಇಲ್ಲ. ಹಾಗಾಗಿ ಯಾವುದೇ ಯೋಗ ಸೊಂಟ ನೋವಿಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದೇ ವೈದ್ಯಕೀಯ ಇದು ಇರಬೇಕು, ಎಂತ ಪ್ರಿಕಾಷನ್ಸ್ ತಗೊಳ್ಬೇಕು, ಇಲ್ಲದ್ರೆ ಯೋಗ ಕಲ್ತವರ ಹತ್ರ ಅದನ್ನ ಕೇಳಿ ಕಲಿಯಬೇಕು. ಹೌದು, ಯಾವುದೆಲ್ಲ ಆಸನಗಳು ಒಳ್ಳೇದು ಅದೇ ನಾನು ಈಗ ಹೇಳ್ದಲ್ಲ, ಮಕರಾಸನ, ಶಲಭಾಸನ, ಸೂರ್ಯ ನಮಸ್ಕಾರ, ಬೇಸಿಕ್ ಆಸನ ಮಾತ್ರ ಅಲ್ಲ, ಪರ್ಟಿಕ್ಯುಲರ್ ಆಗಿ ಈಗ ಭುಜಂಗಾಸನ ಅದೆಲ್ಲ ಸೊಂಟ ನೋವಿಗೆ ಅಂತಾನೆ ಬರುತ್ತೆ. ಬಟ್ ಎಲ್ಲಾ ತರದ ಸೊಂಟ ನೋವಿಗೆ ಅದಾಗುದಿಲ್ಲ. ಹಾಗಾಗಿ ಕೇಳ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಹೇಳ್ತೀವಿ. ಇನ್ನು ಯಾವ ರೀತಿ ಒಂದು ಸೊಂಟ ನೋವನ್ನ ತಡೆಗಟ್ಟಬಹುದು? ಸೊಂಟ ನೋವನ್ನ ತಡೆಗಟ್ಟಲಿಕ್ಕೆ ಎಂತ ಅಂತ ಹೇಳಿದ್ರೆ ಕೂತ್ಕೊಳ್ಳುವಾಗ ಸರಿಯಾಗಿ ಕೂತ್ಕೊಳ್ಬೇಕು. ಬೀನ್ ಬ್ಯಾಗ್ ಅಲ್ಲಿ ಕೂರ್ತೇವೆ, ಅದೇ ನಾನು ಹೇಳಿದಲ್ಲ ಫ್ಯಾಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ ಹೇಳಿ ಆಗ ಹೇಳಿದೆ. ಆದಷ್ಟು ಕೂರುವಾಗ ನಮ್ಮ ಸ್ಪೈನ್ ಸ್ಟ್ರೇಟ್ ಆಗಿ ಇರಬೇಕು. ಮತ್ತೆ ಈಗ ಕಂಪ್ಯೂಟರ್ ವರ್ಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಅಂದ್ರೆ ಕಂಟಿನ್ಯೂ ವರ್ಕ್ ಮಾಡ್ಲೇಬೇಕು, ಈಗಿನ ಲೈಫ್ ಆಗಿದೆ, ಕಂಪ್ಯೂಟರ್ ಇಲ್ಲದೆ ನಾವು ಹೌದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಏನ್ ಮಾಡ್ಬೇಕು, ಅಟ್ ಲೀಸ್ಟ್ ನೀವು 1 hour ಕೆಲಸ ಮಾಡ್ತೀರಿ, ಒಮ್ಮೆ ಎದ್ದು ಆಚೆ ಈಚೆ ನಡಿಬೇಕು, ಸೊಂಟವನ್ನ ರಿಲ್ಯಾಕ್ಸ್ ಮಾಡ್ಬೇಕು. ಒಂದೇ ಬಗ್ಗಿ ನಿಂತು ಸೊಂಟವನ್ನ ಆಚೆ ಈಚೆ ತಿರುಗಿಸಿ ಒಮ್ಮೆ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಅದರಿಂದ ಏನಾಗತ್ತೆ ಅಂದ್ರೆ ಆ ಬ್ಯಾಕ್ ನಮ್ಮ ಈ ಎಂತ ಸ್ಪೈನಿಗೆ ತುಂಬಾ ರಿಲ್ಯಾಕ್ಸೇಷನ್ ಸಿಗತ್ತೆ. ಮತ್ತೆ ಸಾಧ್ಯ ಆದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ, ಕೂತ್ಕೊಂಡು ಹೋಗ್ಬೇಕಿದ್ರೆ ಒಂದು ಒಮ್ಮೆ ಸ್ಟ್ರೇಟ್ ಆಗಿ ಮಲಗ್ಬಹುದು, ಒಂದು 5 minutes, ಅದೇನು ತುಂಬಾ ಮಾಡ್ಬೇಕಂತಿಲ್ಲ. ಬಟ್ ವರ್ಕ್ ಪ್ಲೇಸ್ ಅಲ್ಲಿ ಸಾಧ್ಯ ಆಗದಿದ್ರೆ, ಮಲಗುದು ಸಾಧ್ಯ ಆಗದಿದ್ರೆ, ಅಟ್ ಲೀಸ್ಟ್ ಎದ್ದು ಒಂದು 2 ನಿಮಿಷ ವಾಕ್ ಮಾಡಿ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಬಹುದು. ಮತ್ತೆ ಯೋಗಾಸನ, ಯೋಗ ಮಾಡ್ಕೊಂಡ್ರೆ ಅಥವಾ ಎಕ್ಸಸೈಸಸ್ ಅಂತ ಹೇಳ್ತೀವಿ ಈಗ, ಏರೋಬಿಕ್ಸ್ ಅದು ಇದು ತುಂಬಾ ಬಂದಿದೆ. ಒಟ್ಟು ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ರೆ ನಾವು ಅದನ್ನ ತಡೆಗಟ್ಟಬಹುದು. ಆಹಾರ ಕ್ರಮದಲ್ಲಿಯೂ ಹಾಗೆ ಆದಷ್ಟು ಕಾನ್ಸ್ಟಿಪೇಷನ್ ಮಾಡುವಂತ ಆಹಾರಗಳನ್ನ ಬಿಟ್ಟು ಬೇರೆ ಹೆಲ್ದಿ ಫುಡ್ ಅನ್ನು ತಗೊಂಡ್ರೆ ಒಳ್ಳೇದು. ಇನ್ನು ಕೊನೆಯದಾಗಿ ಹೇಳೋದು ಅಂತ ಹೇಳಿದ್ರೆ, ಇನ್ನು ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ರೀತಿ ಅದಕ್ಕೆ ಒಂದು ಚಿಕಿತ್ಸೆ ಇದೆ ಅಂತ ಹೇಳ್ಬೋದು? ಶಾರದಾ ಆಯುರ್ವೇದ ಆಸ್ಪತ್ರೆನಲ್ಲಿ ನನಗೆ ಹೇಳಿದ ಹಾಗೆ ಡಿಸ್ಕ್ ಪ್ರಾಬ್ಲಮ್ ಅಥವಾ ಈ ಬ್ಯಾಕಿಗೆ ಸಂಬಂಧಪಟ್ಟ ರೋಗದಿಂದ ಸಂಬಂಧಪಟ್ಟ ಕಾರಣಗಳಿಂದ ಏನಾದರೂ
ಸೊಂಟ ನೋವು ಬಂದಿದ್ರೆ ನಮ್ಮದೊಂದು ಸ್ಪೆಷಲ್ ಮೆಡಿಸಿನ್ ಇದೆ, ಬ್ಯಾಕ್ ಪೇನಿಗೆ ಅಂತ ಹೇಳಿ ನಾವೇ ಒಂದು ಸ್ಪೆಷಲ್ ಮೆಡಿಸಿನ್ ಅನ್ನು ಕೊಡ್ತೇವೆ. ಒಳರೋಗಿಯ ವಿಭಾಗದಲ್ಲಿ ನಾವು ಇದನ್ನು ಮಾಡ್ತೇವೆ ಮತ್ತೆ ರಿಸಲ್ಟು ತುಂಬ ಸಿಗುತ್ತೆ. ನಾನು ಮೊದಲು ಹೇಳಿದ ಎಲ್ಲ ಟ್ರೀಟ್ಮೆಂಟ್ ಅನ್ನು ನಾವು ಶಾರದ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡ್ತೇವೆ, ಅದರ ಜೊತೆ ಹೌದು ಇನ್ಕ್ಲೂಡಿಂಗ್ ಯೋಗ ಫಿಸಿಯೋಥೆರಪಿ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ರೋಗಗಳಿಗೆ ಬೇರೆ ಬೇರೆ ರೀತಿಯ ಒಂದು ಪಥ್ಯಾಹಾರ, ಪರ್ಸನ್ನಿಗೆ ಅಥವಾ ಡಿಸೀಸಿಗೆ ತಕ್ಕಂಥ ಒಂದು ಯೋಗ ಫಿಸಿಯೋಥೆರಪಿ ಆಯುರ್ವೇದ ಚಿಕಿತ್ಸೆ. ಹಾಗಾಗಿ ಶಾರದ ಆಯುರ್ವೇದ ಆಸ್ಪತ್ರೆ ಒಂದು ಕಂಪ್ಲೀಟ್ ಎಂತ ಹೇಳ್ತಾರೆ, ಎಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡುತ್ತೆ. ಮತ್ತೆ ಸೊಂಟ ನೋವಿಗಾಗಿ ನಾವು ಎಸ್ಪೆಷಲಿ ನಮ್ಮದೇ ಆದ ಬೇರೆ ಒಂದು ಮೆಡಿಸಿನ್ ಅನ್ನ ಮಾಡ್ತೇವೆ. ಹಾಗ ತುಂಬಾ ಜನ ಗುಣಮುಖರಾಗಿ ಹೋಗಿದ್ದಾರೆ ಅಂತ ನಾನು ಹೇಳ್ತೇನೆ. ಶಾರದ ಆಯುರ್ವೇದ ಆಸ್ಪತ್ರೆಯಲ್ಲಿ ಸೊಂಟ ನೋವಿಗೆ ಪರಿಹಾರ ಕೂಡ ನಮ್ಗೆ ಸಿಗ್ಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬಹುದು. ಎಸ್, ಇಷ್ಟೊಂದು ನಮ್ ಜೊತೆ ಇದ್ದು ಸೊಂಟ ನೋವಿನ ಬಗ್ಗೆ ಮಾಹಿತಿಯನ್ನ ನೀಡಿದಾಗ ಅದೇ ಜೊತೆ ಅದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು, ಯಾವ ರೀತಿ ಆಹಾರ ಕ್ರಮಗಳಿರ್ಬೋದು, ಸೊ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನಡಿ ಮುನ್ನಡೆಗಾಗಿ.